ನಜದಲ್ಲಿ ಏನಾದರೂ ಮಾಡ್ತೀವನ್ನ ಸಾಧ್ಯ ಇಲ್ಲ ಅದು ನಮಗೆ ಅಲೋಗತಿಗೆ ಅನುಮತ ಏನಪ್ಪಾ ಅಂದ್ರೆ ಒಂದು ಈ ಗಲಿಂದ ಒಂದು ಇದರಲ್ಲಿ ನಮಗೆ ಬೀಳುತ್ತದೆ ಬಂದವರೇ ದಯವಿಟ್ಟು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಂಗೊಳ್ಳ ರಾಯಣ್ಣ ಹೆಸರು ಕೇಳಿದ್ರೆ ಇವತ್ತಿನ ನಮ್ಮ ಯುವಕರಿಗೆ ಕೋಲ್ ಮಿಂಚೋದಾಗುತ್ತೆ ಕರೆಂಟ್ ಪಾಸ್ ಮಾಡೋದಾಗುತ್ತೆ ಪ್ರತಿಯೊಬ್ಬ ಯುವಕರಲ್ಲಿ ಇವತ್ತು ನಾವು ಸಂಗೊಳ್ಳ ರಾಯಣ್ಣ ಹೆಸರು ತೆಗೆದ್ರೆ ಬೆಂಕಿಯಲ್ಲಿ ಕಣ್ಣಲ್ಲಿ ಬೆಂಕಿಯನ್ನು ಉಂಡೆ ಅಂತ ಕಾರಣ ಕಾಣುತ್ತೆ ಬಂದವರೇ ಮುಂದಿನ ದಿನಮಾನದಲ್ಲಿ ಇವತ್ತು ನಾವು ಏನೋ 20 ವರ್ಷ ಹಿಂದೆ 30 ವರ್ಷ ಹಿಂದೆ ಸಂಗೊಳ್ಳ ರಾಯಣ್ಣ ಯಾರಂದ್ರೆ ನಮಗೆ ಗೊತ್ತಿರಲಿಲ್ಲ ಯಾಕೆ ಅವರೊಬ್ಬರು ಹಿಂದೂವಿದ ದಲಿತ ಸಮಾಜದಲ್ಲಿ ಹುಟ್ಟಿದಂತ ಮಹಾನ್ ಕ್ರಾಂತಿಕಾರಿ ವ್ಯಕ್ತಿನ ಯಾವ ಸರ್ಕಾರ ಆಗಲಿ ಯಾವ ಉದ್ಯೋಗಸ್ಥರ ಆಗಲಿ ಪಠ್ಯ ಪುಸ್ತಕ ಮುಖಾಂತರ ನಮ್ಮ ಮಕ್ಕಳಿಗೆ ತಿಳಿಸಕ ಪ್ರಯತ್ನ ಮಾಡಿಲ್ಲ ಬಂದ್ರೆ ಇವತ್ತಿನ ದಿವಸ ಭಗತ್ ಸಿಂಗ್ ಅನೇಕ ಕ್ರಾಂತಿಕಾರಿಗಳು ನೋಡ್ತಾರೆ ಆದರೆ ವಿಶೇಷವಾಗಿ ಇವತ್ತು ಜಗತ್ತಿನಲ್ಲಿ ಸಂಗೊಳ್ಳ ರಾಯಣ್ಣಂತ ವೀರ ಕ್ರಾಂತಿಕಾರಿ ಯಾರು ಸಿಗುವುದಿಲ್ಲ ಬಂದ್ರೆ ಅದಕ್ಕಾಗಿ ಪರಮಾತ್ಮ ದೇವರು ಅದಕ್ಕಾಗಿ ಜಗತ್ತಿಗೆ ಆಗಲ ಸಾಧ್ಯವಿರಿ ದಿವಸ ನೆನಪು ಮಾಡ್ಕೋಬೇಕು ಕ್ರಾಂತಿವೀರ ಸಂಗೊಳ್ಳ ರಾಯಣ್ಣ ಯಾಕೆ ಗೊತ್ತಾ ಅವರು ಹುಟ್ಟು ದಿವಸ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅದೇ ತರ ನೆನಪು ಮಾಡ್ಕೋಬೇಕು ಇಡೀ ನಮ್ಮ ರಾಷ್ಟ್ರ ಇವತ್ತು ಸಂಗೊಳ್ಳ ರಾಯಣ್ಣ ಅವರು ಗಲ್ಲಿಗೇರಿಸುತ್ತೀರ ಇವತ್ತು ನಮ್ಮ ದೇಶಕ್ಕೆ ಗಣರಾಜ್ಯೋತ್ಸವ ಸಿಕ್ಕತ್ತೀರ ಬಂದ್ರೆ ಗಣರಾಜ್ಯ ಅಂತಂದ್ರೆ ಏನು ಅರ್ಥ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಅಂದ್ರೆ ಅರ್ಥ ನಿಮ್ಮ ಗ್ರಾಮಕ್ಕೆ ಒಂದು ಪಂಚಾಯತಿ ಮಾಡಬೇಕ ನಾವು ಏನೇನು ಕಾನೂನು ಮಾಡ್ಕೋಬೇಕು ನಾವು ಯಾವ ತರ ಇರಬೇಕು ಎಲ್ಲಾ ಸಮಾಜ ಜಾತಿ ವರ್ಗದವರು ಕೂಡಿ ಯಾವ ತರ ನಾವು ಬಾಳೆ ಮಾಡಬೇಕು ಒಂದು 5 ದಿನ ಹಿರಿಯರನ್ನು ನೇಮಕ ಮಾಡ್ತಾರಲ್ಲ ಆ ತರ ಗಣರಾಜ್ಯೋತ್ಸವ ನಮ್ಮ ದೇಶದಲ್ಲಿ ಅನೇಕ ಜಾತಿ ಅನೇಕ ಸಂಸ್ಕೃತಿ ಅನೇಕ ವರ್ಗದ ಜನರಿದ್ದಾರೆ ಇವರೆಲ್ಲರಿಗೂ ಒಂದು ಕಾನೂನು ಬೇಕಲ್ಲ ಅದೇ ಕಾನೂನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಅದೇ ಗಣರಾಜ್ಯೋತ್ಸವ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಬಂಧುಗಳೇ ಬಂಧುಗಳೇ ಯೋಚನೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆಯನ್ನು ನೀವು ಧಾರಾವಾಹಿ ಮುಖಾಂತರ ನೋಡಿ ಆ ಮಗು ಪಟ್ಟಂತ ಕಷ್ಟ ಮುಂದೆ ಏನಾಗ್ತಾರೆ ನೋಡಿ ಆ ಪೂರ್ಣ ಚರಿತ್ರೆ ನೋಡಲು ಸಾಕು ನಿಮ್ಗೆ ನೀವು ಏನ್ ಆಗ್ಬೇಕು ಅನ್ನೋದು ವಿಷಯ ನಿಮ್ಮ ಅಂಗಾಂಗದಲ್ಲಿ ಬರ್ತದೆ ನಿಮ್ಮ ರಕ್ತನಾಳದಲ್ಲಿ ಹರಿತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಸಾಕು ನಮಗೆ ಏನಾದರೂ ಸಾಧನೆ ಮಾಡಲಿಕ್ಕೆ ಅವರ ಬರೆದಂತ ಸಂವಿಧಾನದಿಂದ ಇವತ್ತಿನ ದಿವಸ ನಮ್ಮ ಬೀರಣ್ಣ ಅವರಾಗ್ಲಿ ಪಂಡಿತ್ ನವೇವರಾಗ್ಲಿ ರಾಜೇಗೌಡರಾಗ್ಲಿ ಇವತ್ತು ನಾವು ಈ ಮಟ್ಟಕ್ಕೆ ಬಂದು ನಿಂತ್ಕೊಂಡು ಮಾತಾಡಕ್ಕೆ ಸಾಧ್ಯ ಆಗಿದೆ ಮುಂದಿನ ದಿನಮಾನದಲ್ಲಿ ಮತ್ತೆ ಈ ಗ್ರಾಮಕ್ಕೆ ನಾನು ಬರ್ತೀನಿ ಬಹಳ ಒಳ್ಳೆಯ ವಾತಾವರಣ ಸೃಷ್ಟಿಸಿದ ರಾಜೇಗೌಡರು ಏನಂದ್ರೆ ಕುಡಿಯೋ ದಾರು ಅಂಗಡಿ ತೆಗೆದಿದ್ದಾರಲ್ಲ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸಾಷ್ಟಾಂಗ ನಮಸ್ಕಾರನ ಅವರಿಗೆ ಮತ್ತೆ ಇಷ್ಟಪಡ್ತೀನಿ ಬಂಧುಗಳೇ ಇಂತ ವಿಷಯ ಯಾರು ಮಾಡಲ್ಲ ರೀ ದುಡ್ಡು ಗಳಿಸಕ ಒಂದು ವ್ಯವಸ್ಥೆ ಮಾಡ್ಕೊಂತಾರೆ ಇನ್ನೊಂದು ದಾರು ಅಂಗಡಿ ಪರ್ಮಿಷನ್ ತರ್ತಾರೆ ಇವರು ದಾರು ಅಂಗಡಿನೇ ಬೇಡ ಅಂತಾರಂತ ಈಗಿನ ಕಲಿಯುಗದಲ್ಲಿ ಇಂತ ವ್ಯಕ್ತಿಗಳು ಸಿಗ್ತಾರಂದ್ರೆ ನಾವು ಎಷ್ಟು ನಮಸ್ಕಾರ ನೋಡಿದ್ರು ಕಡಿಮೆ ಆಗ್ತದೆ ಬಂಧುಗಳೇ ಇನ್ನೊಂದು ಮಾತ್ರ ಹೇಳಕ್ ಇಷ್ಟಪಡ್ತೇನೆ ಇವತ್ತಿನ ದಿವಸ ಮೊಟ್ಟ ಮೊದಲನೆಯ ಕ್ರಾಂತಿ ಸ್ವತಂತ್ರಕ ಹೋರಾಟಗಾಗಿ ಮಾಡಿದಂತ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಅವರು ದತ್ತು ಪುತ್ರ ಅಂತ ಹೇಳಬಹುದು ಸಾಕಿದ ಮಗುವಿಗಿಂತ ಹೆಚ್ಚಾಗಿ ನೋಡತಕ್ಕಂತ ಮಹಾರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳ ರಾಯಣ್ಣ ತಾಯಿ ಮತ್ತು ಮಗುನ ರೀತಿಯಲ್ಲಿ ಜೀವನ ಮಾಡಿದರೆ ಅದಕ್ಕಿಂತ ಹೆಚ್ಚಿಗಾಗಿ ಅವರು ನೋಡ್ಕೊಂಡಿದ್ದಾರೆ ಅದೇ ತರ ನಮ್ಮ ಭಾವನೆ ನಮ್ಮ ಭಾವ ಇವತ್ತಿನ ದಿವಸ ಕಿತ್ತೂರು ರಾಣಿ ಚೆನ್ನಮ್ಮ ವಂಶಸ್ಥರು ಈ ಹಾಲು ಮತದ ವಂಶಸ್ಥರು ಎಲ್ಲ ಒಂದೇ ರಾಣಿಗಳ ಮುಖಗಳಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇದರ ಜೊತೆ ಜೊತೆಯಾಗಿ ಎಲ್ಲ ಸಾಮಾಜಿಕ ವರ್ಗಗಳ ಜೊತೆ ಏನು ಅಣ್ಣ ತಮ್ಮಗನಿಗೆ ಒಂದು ಜೀವನ ಬಾಳನ್ನು ಈ ಗ್ರಾಮದಲ್ಲಿ ನಡೆಸಿ ಯಾವುದೇ ಅಹಿತಕರ ಘಟನೆಗಳಾಗಿದೆ ನೋಡಿಕೊಂಡು ಹೋಗಬೇಕು ಮತ್ತು ನಿಮ್ಮ ವೃದ್ಧಿಗಾಗಿ ನಿಮ್ಮ ಸಣ್ಣ ಮಕ್ಕಳಿಗೆ ಶಾಲೆಯನ್ನು ಕಲಿಸೋದು ಮರಿಬೇಡ್ರಿ ಅಂತ ಕೊಂಡು ಹೇಳಿ ತಮ್ಮೆಲ್ಲರಿಗೂ ಒಂದು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಸಂಗೊಳ್ಳಿ ರಾಯಣ್ಣ ಜೈ ಭಾರತ ಜೈ ಕರ್ನಾಟಕ